ಸದಲ್ಗ ಪಟ್ಟಣದ ಗಂಜಿ ಕೇಂದ್ರಕ್ಕೆ ಚಿಕ್ಕೋಡಿ ಪಟ್ಟಣದ ಪ್ರಭುವಾಡಿ ಹಾಗೂ ಹಿರೇಕುಡಿ ಗ್ರಾಮದ ಯುವಕರು ಭೇಟಿ ನೀಡಿ ನಿರಾಶ್ರಿತರಿಗೆ ಆಹಾರ ಮತ್ತು ಶುದ್ಧ ಕುಡಿಯುವ ನೀರನ್ನು ವಿತರಿಸಿದರು. ನೆರೆಯ ಮಹಾರಾಷ್ಟ್ರ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಆಗಿರುವ ಧಾರಾಕಾರ ಮಳೆಯ ಪರಿಣಾಮವಾಗಿ ಚಿಕ್ಕೋಡಿ ತಾಲೂಕಿನ ಹಲವಾರು ಗ್ರಾಮಗಳು ಮುಳುಗಿ ಹೋಗಿವೆ. ಈ ಪರಿಣಾಮವಾಗಿ ಸದಲ್ಗ ಪಟ್ಟಣದಲ್ಲಿ ತೆರೆಯಲಾದ ಗಂಜಿ ಕೇಂದ್ರದಲ್ಲಿ ಸ್ಥಳಾಂತರ ಮಾಡಲಾಗಿರುವ ಕುಟುಂಬಗಳಿಗೆ ಚಿಕ್ಕೋಡಿ ಪಟ್ಟಣದ ಪ್ರಭುವಾಡಿ ಹಾಗೂ ಹಿರೇಕೋಡಿ ಗ್ರಾಮದ ಯುವಕರು ಆಹಾರ ಮತ್ತು ಶುದ್ಧ ಕುಡಿಯುವ ನೀರನ್ನು ವಿತರಿಸಿದರು. ಕುಡಾತಾರ್ರಿ, ಹೊಚ್ಕೊಳಕ್ ಅದು ಕೊಟ್ಟಿದಾರ್ರಿ. ಆದ್ರೆ ನಮ್ದ ಒಂದ್ ಸ್ವಲ್ಪ ಗಾಡ್ ಎಲ್ಲ ಮಳಿ ಬಾಳ ಬೀಳತಿತ್ರಿ, ಗಾಡ್ ಬೀಳ್ತಿತ್ತು, ನಾನು ಗುರುತಿಲ್ರಿ. ನಮ್ ಮಕ್ಳೆಲ್ಲ ಸಣ್ಣದವ್ರಿ, ಅದಕ್ಕೆ ನಮಗ್ ಬಂದ್ ರಾತ್ರಿ ಹೇಳಂತ್ಲಿ. ನಾವು ಪೊಲೀಸರ ಅವ್ರ ಬದ್ನಿಕಾಯಿ ನಗಳೆಲ್ಲ ಹೇಳಂತ್ಲಿ ಬಂದಿದೇವ್ರಿ, ಇಲ್ಲಿ ಎಲ್ಲಾರು ಬಂದ್ ಹೇಳಂತ್ಲಿ ರೀ. ಈಗ ಎಷ್ಟ್ ದಿವಸದಿಂದ ಇದ್ರಿ? ಮತ್ ನಿಮ್ಗೆ ಯಾವ ರೀತಿ ಊಟ ಕೊಡತಾರ ಇಲ್ಲಿ ಎಲ್ಲರೂ? ನಮಗ್ ರೊಟ್ಟಿ, ಚಪಾತಿ, ಕಾಯಿಪಲ್ಲೆ, ಅನ್ನದು ಎಲ್ಲ ಕೊಡತಾರ್ರಿ. ಮತ್ತ್ ಬ್ಯಾರ್ದವ್ರು ಬಂದ್ ಸಹಾಯ ಮಾಡಿದಾರ್ರಿ. ಯಾವ ರೀತಿ ಊಟ ಕೊಡತಾರ, ಏನೇನು ಊಟ ಕೊಡತಾರ? ಮತ್ತ್ ನಿಮ್ಗೆ ಹೊಸ್ಕೋಕ ಮತ್ತ ಅರಿವುಗಳ ಎಲ್ಲ ನಿಮ್ಗೆ ಕೊಡತಾರೋ ಇಲ್ಲ? ಕೊಟ್ಟಿದಾರ್ರಿ, ಹೊತ್ಕೋಕ ಹಸ್ಕೋಕ ಎಲ್ಲ ಕೊಟ್ಟಿದಾರ್ರಿ. ನೀರ್ ಸಾವಿಸ್ಕಲ್ ಮಾಡಿದಾರ ದನಗಳು. ಮೇವಿ ಅವ್ರಿಗೆ ನೀವು ಏನ್ ಹೇಳಿ ಯಾರಿಗ್ರಿ ಊಟ ಕೊಡತಾರ? ಅವ್ರಿಗೆ ನೀವು ಯಾವ ರೀತಿ ಅವ್ರಿಗೆ ಅಭಿನಂದನೆ ಹೇಳ್ತಿರೋ ಇಲ್ಲ? ಅವ್ರಿಗೆ ಅಭಿನಂದನೆ ಹೇಳಕ್ ಊಟ ಕೊಡ್ದಾರಿ. ನಮ್ನೆಲ್ಲ ಚಲೋ ನೋಡ್ಕೊಂಡಾರ. ನಾವ್ ಮನ್ಯಾಗ ಬಿಡಂಗಿಲ್ಲ ಅಂದ್ರೆ ನಮ್ಗ್ ಬಿಡ ಅಂತ ಹೇಳಿ ಸಹಾಯ ಮಾಡಿ ತಂದು ಇಲ್ಲಿ ಇನ್ನಿಲ್ಲ ಅಂತ ಹೇಳಿದಾರ್ರಿ. ಅವ್ರಿಗೆಲ್ಲ ಚಲೋ ಆಗ್ಲಿ ಅಂತ ಹೇಳಿ ಅದಷ್ಟು ನೋಡ್ರಿ. ಇವ್ರ ಒಟ್ಟ ಜನ ನಮ್ಗೆ ಏನಾಗಲ್ಲ, ನಮ್ಮ ತಲೆ ಮೇಲೆ ನೀರ್ ಬರಂಗಿಲ್ಲ, ಈ ಶ್ವಾಸ ಬಂದಿದ್ರು ಅಂದ್ರೆ ಪ್ರಜನ ಋಷಿ ಹೆಚ್ಚಾಗಿ ನೀರು ಹೆಚ್ಚ ಮಟ್ಟಿಗೆ ಏರಿ ಇವ್ರಿಗೆ ಅಚಾನಕ ಅನಾಹತ ಆಗಿತಿ. ಇವ್ರದ ಬೆಳೆ ಹೋಗಿದಾವು, ದನಗಳು ಹೋಗಿದಾವು, ಮನಿ ಇಲ್ಲ, ಮನಿ ಬಿ ಬಿದ್ದಿತಿ. ಆನಂತರ ಇವ್ರು ಹೊಟ್ಟಿಗೆ ಏನಿಲ್ಲ. ಈಗಾಗಲೇ ಇವ್ರು ಚಿಕ್ಕುಡಿ ಅವರ ಮಾರಾಟ ಮಂಡಳ ಮತ್ತು ಚಿಕ್ಕುಡಿ ಅವರ ಸಹಕಾರಿ ಎಲ್ಲ ಸಂಸ್ಥೆಗಳು ಬಂದ ಇಲ್ಲಿ ಊಟ ಕೊಡೋದವರು. ಅವ್ರು ಹಿಂಗೆ ಇಲ್ಲಿ ಊಟ ಕೊಟ್ಕೋತ ಹೋಗ್ಲಿ, ಇವ್ರದಾರ ಸ್ವಲ್ಪ ಹೆಚ್ಚಿಗೆ ಅವ್ರದ ಸಹಾಯ ಆಗ್ತೈತಿ ಅಂತ ನಾ ಬಿಡ್ಕೋತೀನಿ. ಎಲ್ಲರೂ ಹಿಂಗೆ ಬಂದು ಸಹಕಾರ ಮಾಡ್ರೆ ನಮ್ಮ ಸದಲ್ಗ ಅವ್ರಿಗೆ ಪೂರ್ವಗ್ರಸ್ತ ಎಲ್ಲೆಲ್ಲಿದಾರೋ ಅವ್ರು ಎಲ್ಲರಿಗೂ ಕೊಟ್ರೆ ಚಲೋ ಆಗ್ತೈತಿ. ಮತ್ತು ಎಂ ಪಿ ಅಮದಾರ್ ಇರಲಿ, ಖಾಸದಾರ್ ಇರಲಿ, ಅವ್ರದ್ದು ಈ ಕಡೆ ಲಕ್ಷ ಕೊಟ್ಟ ಅವ್ರಿಗೆ ಮಣ್ಣುಗಳಾಗಲಿ, ಅವ್ರ ಬಟ್ಟೆ, ಅವ್ರದ್ದು ಏನು ಚಾಪಿ ಏನಿದಾವೆ ಎಲ್ಲ ಹೊಸ್ಕೋಕ ಹಸ್ಕೋಕ ಎಲ್ಲ ಕೊಟ್ಟ ಕೊಡಕ್ಕಿದ್ದಾರೆ. ಮತ್ತಾರ ಕೊಡಬೇಕು, ಅವ್ರ ಸಣ್ಣ ಮಕ್ಕಳಿದಾವೆ ಅವ್ರಿಗೆ ಮೆಡಿಕಲ್ ಕೊಡಬೇಕು, ಆರೋಗ್ಯದವ್ರು ಬರಬೇಕು. ಎಲ್ಲ ಇಲ್ಲಿ ಬಂದು ಇಲ್ಲಿ ಸಹಕಾರ ಮಾಡ್ರೆ, ಎಲ್ಲರೂ ಸಣ್ಣ ಎಲ್ಲರೂ ಸಹಕಾರ ಮಾಡ್ರೆ, ಇವ್ರದ ಪರಿಸ್ಥಿತಿ ಸುಧಾರಣೆ ಆಗಿದೆ. ಇವ್ರ ಪರಿಸ್ಥಿತಿ ಸುಧಾರಣೆ ಹಾಕ ಕಮ್ಮಿ ಕಮ್ಮಿ ಒಂದ್ ವರ್ಷ ಎರಡು ವರ್ಷ ಬೇಕು. ಅದ್ರ ವಿಚಾರಣೆ ಮಾಡಿ ಅವ್ರೆಲ್ಲರೂ ಸಹಕಾರ ಮಾಡ್ರೆ, ಇಷ್ಟ ನಮ್ದು ಹೇಳಿಕೆ ಐತಿ. ನಾ ಇಲ್ಲಿ ಸದಾರ ಸರ್ ಆಶೀನಾಸ್ಕರಿಂದ ನಾ ಇದು ಮಾಡ್ತೇನೆ. ಇವ್ರಿಗೆ ಎಲ್ಲ ಮಾಡಿದ್ರೆ ಚಲೋ ಆಗಿತಿ. ನಿಮ್ಮ ನಾವಿವತ್ತು ಚಿಕ್ಕೋಡಿಯ ಪ್ರಭೋಡಿ ಓಣಿಯಿಂದ ಎಲ್ಲ ಯುವಕರು ಕೂಡಿ ಇಲ್ಲಿ ಆಹಾರವನ್ನು ನೀಡಲಿಕ್ಕೆ ಬಂದಿದ್ದೇವೆ. ಈ ಜನ ನೀರಿನ ಪ್ರವಾಹದಿಂದ ಬೇಸತ್ತು ಇಲ್ಲಿ ಬಂದಿದ್ದಾರೆ. ಅವರಿಗೆ ನಮ್ಮಿಂದ ಕೆಲವೊಂದು ಸಹಾಯವಾಗಲಿ ಅಂತ ನಾವು ಈ ಪ್ರಯತ್ನ ಮಾಡ್ತಿದ್ದೇವೆ. ಅದೇ ರೀತಿ ICB ನ್ಯೂಸ್ ಎಲ್ಲ ಮಾಹಿತಿಗಳನ್ನು ಎಲ್ಲರೂ ಎಲ್ಲೆಲ್ಲಿ ಜನ ಅಡ್ಕಾಶ ಕೊಡ್ತಿದ್ದಾರೆ, ಎಲ್ಲರೂ ತೊಂದರೆ ಇದ್ದಾರೆ, ಅವರನ್ನು ಗುರುತಿಸಿ ನಮ್ಮನ್ನು ಅವ್ರು ಹೇಳರು ನೀನೆ ಇಲ್ಲಿ ಮನೆಗೆ ಊಟ ಸಿಗುವಾತು, ಆಹಾರ ಸಿಗುವಾತು, ಅದಕ್ಕೆ ನಾವು ಬಂದಿದ್ದೇವೆ ಎಲ್ಲರೂ ಮಾಡ್ಕೊಂಡ. ಈಗ ನೀವು ಎಲ್ಲಿಂದ ಬಂದಿದ್ದೀರಿ? ಚಿಕ್ಕೋಡಿಯ ಪ್ರಭುಡಿಯಿಂದ ಬಂದಿದ್ದೀರಿ. ನೀವು ಎಷ್ಟು ದಿವಸದಿಂದ ಮಾಡ್ತೀರಾ? ಇವತ್ತು ಮಾಡಿದ್ದೀರಿ? ಎರಡು ದಿವಸದಿಂದ ಮಾಡ್ತಾಯಿದ್ದೀರಿ. ಎರಡು ದಿವಸದಿಂದ ನೀವು ಎಲ್ಲರೂ ಕೂಡಿ ಎಲ್ಲರೂ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ನೀವು ಮಾಡ್ತಾಯಿದ್ದೀರಿ? ನಾವು ಬಂದೇವ್ರಿ, ಮತ್ತೆ ಇಲ್ಲಿ ಹಿರಿಕುಡಿ ಎಲ್ಲ ಸಮಸ್ತ ಯುವಕ ಮಂಡಳಿ ಬಂದರು, ಅವರು ಮಾಡ್ಕೊಂಡು ಬಂದರು. ಹಿರಿಕುಡಿ ಯುವಕ ಬಂದು ಬಂದರು. ಬಡತನ ನೋಡಕ್ಕಲ್ಲಿ ಸರ್, ಇಲ್ಲಿ ಎಲ್ಲ ಬೆಳೆ ಎಲ್ಲ ನಾಶ ಆಗೊಂಡಿದ್ದಾರೆ. ಈ ಕಡೆ ಎಲ್ಲ ಹಿಂಗೆ ಫ್ಲಡ್ ಅದು ಆಗಿ ಇದು ಎಲ್ಲ ಮನೆಯದು ಎಲ್ಲ ಎಕ್ಸ್ಚೇಂಜ್ ಮಾಡಿದಾರೆ ರೀ. ಅದಕ್ಕಾಗಿ ಅವ್ರು ಊಟದ ವ್ಯವಸ್ಥೆ ಆಗುವುದು ಸರ್. ನಮ್ಮ ಕಡೆ ಆದಷ್ಟು ನಾವು ಹೆಲ್ಪ್ ಮಾಡಕ್ಕೆ ನಾವು ಬಂದ್ರಿ ಸರ್. ಇಲ್ಲೂ ಸತತವಾಗಿ ಊಟನೂ ಬರ್ತಾ ಇದೆ, ಶಾಸಕರಿಂದನೂ ಬೇರೆ ಬೇರೆ ಎಲ್ಲ ಕಡೆಯಿಂದ ಬರ್ತಾ ಇದೆ. ಆದ್ರೆ ನೀವು ಒಂದು ಸ್ವಲ್ಪ ಹೆಲ್ಪ್ ಮಾಡಕ್ಕೆ ಇಲ್ಲಿ ಬಂದಿದ್ದೀರಿ, ನಿಮ್ದು ಒಂದು ಇದಾಯ್ತದೆ. ನೀವು ಯಾವ್ದವ್ರು ಸರ್? ನಮ್ದು ಹಿರೇಕುಡಿ ಸರ್. ಈಗ ಎಷ್ಟು ದಿನದಿಂದ ನೀವು ಊಟ ಕೊಡ್ತಾ ಇದ್ರಿ ಸರ್? ಆಲ್ಮೋಸ್ಟ್ 3 ದಿವಸ ಆಯ್ತು ಸರ್. ನಾವು 3 ದಿವಸದಿಂದ ಕೊಡ್ತಾ ಇದ್ರಿ. ಎಲ್ಲೆಲ್ಲಿ ಕೊಟ್ಟಿದ್ರಿ ಈಗ ಸರ್? ಈಗ ನಾವು ಆಲ್ಮೋಸ್ಟ್ 4 ಕ್ಷೇತ್ರದಲ್ಲಿ ಕೊಟ್ಟಿರಿ ಸರ್. ಈ ಕಡೆ ಒಂದು ಹೈಸ್ಕೂಲ್ ಆಯ್ತದ್ರು, ಸದಲ್ಗ ಮತ್ತೆ ಕೇರೂರು, ಈ ಕಡೆ 4 ಕ್ಷೇತ್ರದಲ್ಲಿ ಕೊಟ್ಟೆ ಇದು ಮಾಡಿದ್ರು. ಕೇರೂರು ಸದಲ್ಗ ಮತ್ತೆ ಈ ಕಡೆ ಕಳ್ಳೋಳು, ಈ ಕಡೆ ಮಾಂಜರಿ, ಈ ಕಡೆ ಈ ಕಡೆ ಎಲ್ಲ ಕೊಟ್ಟು ಬಂದಿದ್ರು ಸರ್. ಸರ್ ಎಲ್ಲ ಏನಿಲ್ಲ ಸರ್, ಹಂಗೇನಿಲ್ಲ ಸರ್, ಎಲ್ಲ ಗ್ರೂಪೇ ಸರ್ ನಮ್ದು. ನಮ್ಮ ಎಲ್ಲ ಬಾಯ್ಸು ಹುಡುಗರು ಮತ್ತೆ ಅಲ್ಲಿ ಎಲ್ಲ ಹಿರಿಯರು ಇವರಿಂದ ಬಂದಿದ್ರು ಸರ್. ಈಗ ನೀವು ಈ ಊಟ ಕೊಡ್ಬೇಕಾದ್ರೆ ನೀವು ಯಾವ ರೀತಿ ಹಣ ಸಂಪಾದನೆ ಮಾಡಿ ಕೊಡ್ತಾ ಇದಾರೆ ಸರ್? ಹಣ ಏನು ಇಲ್ಲ ಸರ್, ಎಲ್ಲರೂ ಅವ್ರವ್ರು ದುಡಿತಾರೆ ಸರ್, ಅವ್ರವ್ರ ಕೈಯಲ್ಲಿ ಮಾಡ್ತೀರಿ ಸರ್ ಅಷ್ಟೇ. ಎಲ್ಲ ಸಾಮಾಜಿಕ ಸೇವೆ ಒಂದು ಸಂತ್ರಸ್ತರಿಗೆ ನೀವು ಕೊಡ್ತಾ ಇದ್ದೀರಾ? ಹಾ ಸರ್. आम्ही शुक्रवारपासून घर सोडून आलेलं आहे. आम्हाला सगळं सोयीस्कार देत आहे, अंतरून पांघरून आम्हाला जेवायला सुद्धा सरकारने सोय केलेली आहेत. परंतु आमचे घरं सगळं असं हे झालेले आहेत, घरात पाणी आलेलं आहे, रा शेतात पाणी आलेलं आहे, हे अजून किती दिवस सुद्धा त्यात हे आम्हाला माहीत नाही. परंतु आता उतरत आहे तरी पण
आम्हाला सगळं आमचं सरकारांनी सोय करायला हवं. इथं तुम्हाला घर पडलं तर आमदार आणि खासदार दोघं पण तुम्हाला घर देतो म्हणून सांगितलं, तरी पण त्यांच्याकडनं तुम्ही काय इच्छुक आहेत काय? आम्हाला देतो म्हटलं तर काय नाही, आम्हाला त्यांच्याकडनं सगळ्यांच्याकडनं धन्यवाद आम्ही देतो त्यांना. आम्हाला रोज जेवण देत आहे, आम्हाला रोज जेवण देतात, अंथरून पांघरून देतात. आम्हाला आम्ही हा या कपड्यावर बाहेर आलेला आहे. आम्ही आमची लहान मुले बाळ आहेत आणि ते बाळांना आम्हाला सगळ्यांना सोयीस्कार दिले आहेत. आणि आम्हाला कपडे वगैरे आम्हाला राहायला कनक भवनमध्ये आम्ही देवळापाशी आलेलो आहे. आम्हाला सगळीकडनं सोयीस्कार आहे, परंतु आमची आणि चिकोडींची सगळ्या गावाची आम्हाला कनी जेवण घेऊन आम्हाला सगळीकडनं आम्हाला जेवण सगळं आलेलं आहे. आम्हाला तरी पाण्यापर्यंत सगळं पाय आम्हाला सोयीस्कार केलेला आहे त्यांनी. सगळ्या गावाची आलेले आहेत जेवणाविषयी आणि सगळं आम्हाला दिलेलं आहेत, त्याचं काय आम्हाला प्रॉब्लेम नाही. खरं आमचं रान घर सगळं आमचं पाण्यात आहे, एवढंच आमचं धान्य हेच आम्ही मानते. वैशाली अजित रामनकटे.